2023 ವಿಧಾನಸಭಾ ಸಮರಕ್ಕೆ ಕಾಂಗ್ರೆಸ್ ತಯಾರಿ ಬಾಗಲಕೋಟೆ ಗದಗದಲ್ಲಿಂದು ಪ್ರಜಾಧ್ವನಿ ಯಾತ್ರೆ ಬೃಹತ್ ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ ಸಿದ್ದರಾಮಯ್ಯ ಡಿಕೆಶಿ ಬಣ ರಾಜಕೀಯಕ್ಕೆ ಬ್ರೇಕ್ ಹಾಕಿ ಚುನಾವಣೆಗೆ ಕೆಲಸ ಮಾಡಿ ರಾಜ್ಯಾದ್ಯಂತ ಪಕ್ಷ ಸಂಘಟನೆ ಚುರುಕುಗೊಳಿಸಿ ಸಿಎಂ ಬೊಮ್ಮಾಯಿ ಕಟೀಲುಗೆ ವರಿಷ್ಠ ಖಡಕ್ ಸೂಚನೆ ಚುನಾವಣೆ ಹೊಸ್ತಿಲಲ್ಲಿ ರಾಜ್ಯಕ್ಕೆ ಮೋದಿ ಸರಣಿ ಭೇಟಿ ನಾಳೆ ಕಲಬುರಗಿ ಯಾದಗಿರಿಯಲ್ಲಿ ಬಡ ಕುಟುಂಬಗಳಿಗೆ ಹಕ್ಕುಪತ್ರ ವಿತರಣೆ 4223 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳಿಗೆ ಚಾಲನೆ ಅರವತ್ತು ವರ್ಷಗಳಲ್ಲೇ ಮೊದಲ ಬಾರಿಗೆ ಚೀನಾ ಜನಸಂಖ್ಯೆ ಇಳಿಕೆ ಕೆಲವೇ ತಿಂಗಳಲ್ಲಿ ನಂಬರ್ 1 ಸ್ಥಾನಕ್ಕೆ ಏರಲಿದೆ ಭಾರತ ನೆರೆಯ ರಾಷ್ಟ್ರಕ್ಕೆ ತಲೆ ನೋವಾದ ಹಿರಿಯ ನಾಗರಿಕರ ಪ್ರಮಾಣ ಹೆಚ್ಚಳ ಧರ್ಮ ಸಾಮರಸ್ಯಕ್ಕೆ ಮುನ್ನುಡಿ ಬರೆದ ಮುಸ್ಲಿಂ ಕಾಲೇಜು ಕೇರಳದ ಇಸ್ಲಾಮಿಕ್ ಶಿಕ್ಷಣ ಸಂಸ್ಥೆಯಿಂದ ಹಿಂದೂ ಗ್ರಂಥಗಳ ಬೋಧನೆ ಜೂನ್ ನಿಂದ ಜಾರಿಗೆ ಬರಲಿದೆ ದೇವಭಾಷಾ ಸಿಲೆಬಸ್ ವಿಸ್ತಾರ ನ್ಯೂಸ್ ನಿಖರ ಜನಪರ